ಶಾಲಾ ಕಾಲೇಜು ಬಂದ್ ಮಾಡದಂತೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಕೋವಿಡ್ ಸೋಂಕಿನ ತೀವ್ರತೆ ಅತ್ಯಲ್ಪವಾಗಿರುತ್ತೆ ಸೋಂಕಿಗೆ ಒಳಗಾದ ಮಕ್ಕಳು ಮನೆಯಲ್ಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮಕ್ಕಳಲ್ಲಿ ಈಗಾಗಲೇ ರೋಗ ನಿರೋಧಕ ಶಕ್ತಿ ವರ್ಧಿಸಿದೆ ಈಗ ಮತ್ತೆ ಶಾಲೆಯನ್ನ ಸ್ಥಗಿತಗೊಳಿಸಿದ್ರೆ ಮಕ್ಕಳ ಮೇಲೆಯೇ ದುಷ್ಪರಿಣಾಮ ಬೀರುತ್ತೆ ಸೊ ಶಿಕ್ಷಣ ಇಲಾಖೆಗೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಸೊ ರಾಜ್ಯದಲ್ಲಿ ಶಾಲಾ ಕಾಲೇಜು ಸ್ಥಗಿತಗೊಳಿಸಲ್ಲ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶಾಲಾ ಕಾಲೇಜು ಬಂದ್ ಮಾಡದಂತೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಕೋವಿಡ್ ಸೋಂಕಿನ ತೀವ್ರತೆ ಅತ್ಯಲ್ಪವಾಗಿರುತ್ತೆ ಸೋಂಕಿಗೆ ಒಳಗಾದಂತಹ ಮಕ್ಕಳು ಮನೆಯಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಕ್ಕಳಲ್ಲಿ ಈಗಾಗಲೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ ಈಗ ಮತ್ತೆ ಏನಾದರೂ ಶಾಲೆ ಸ್ಥಗಿತಗೊಳಿಸಿದರೆ ಮಕ್ಕಳ ಮೇಲಿನೇ ತುಂಬಾ ದುಷ್ಪರಿಣಾಮ ಬೀರುತ್ತೆ ಅಂತ ಶಿಕ್ಷಣ ಇಲಾಖೆಗೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಈ ಸಲಹೆಯ ಮೇರೆಗೆ ಈಗ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಶಾಲಾ ಕಾಲೇಜನ್ನು ಸ್ಥಗಿತಗೊಳಿಸಲ್ಲ ಅಂತ ಹೇಳಿ ಸೊ ಮಕ್ಕಳೇ ಆತಂಕ ಬೇಡ ರಾಜ್ಯದಲ್ಲಿ ಶಾಲಾ ಕಾಲೇಜು ಸ್ಥಗಿತಗೊಳಿಸಲ್ಲ ಯಾವುದೇ ಕಾರಣಕ್ಕೂ ಕೂಡ ಸ್ಥಗಿತಗೊಳಿಸಲ್ಲ ಈಗ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಶಿಕ್ಷಣ ಸಚಿವರೇ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತುಂಬ ಪೋಷಕರು ಕೇಳ್ತಾ ಇದ್ದಿದ್ದು ಇದೇ ವಿಚಾರದಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿಬಿಡಿ ನಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಏನಾದರೂ ಆದರೆ ಯಾರ ಜವಾಬ್ದಾರಿ ಅನ್ನುವಂಥ ಮಾತನ್ನೆಲ್ಲ ಪೋಷಕರು ಹೇಳ್ತಾ ಇದ್ದರು ಬಟ್ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಅವರಿಗೆ ತಜ್ಞರು ಕೊಟ್ಟಿರುವಂಥ ಸಲಹೆ ಅಂದರೆ ಮಕ್ಕಳಿಗೆ ಇದರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಅವರಲ್ಲಿ ಕೋವಿಡ್ ಸೋಂಕಿನ ತೀವ್ರತೆ ಅತ್ಯಲ್ಪವಾಗಿರುತ್ತೆ ಹಾಗಾಗಿ ಆತಂಕ ಪಡುವಂಥ ಅಗತ್ಯತೆ ಇಲ್ಲ ಮನೆಯಲ್ಲೇ ಈಗಾಗಲೇ ಸೋಂಕಿಗೆ ಒಳಗಾಗಿರುವಂಥ ಮಕ್ಕಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಬಿ ಸಿ ನಾಗೇಶ್ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸೊ ಮಕ್ಕಳಲ್ಲಿ ಈಗಾಗಲೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ ಅಗತ್ಯತೆ ಇಲ್ಲ ಈಗ ಸದ್ಯಕ್ಕೆ ಶಾಲೆಯನ್ನು ಬಂದ್ ಮಾಡುವಂಥ ವಿಚಾರ ಒಂದು ವೇಳೆ ಏನಾದರೂ ಶಾಲೆಯನ್ನು ಬಂದ್ ಮಾಡಿದ್ರೆ ಮಕ್ಕಳ ಮೇಲೇ ತುಂಬ ಪರಿಣಾಮ ಬೀರುತ್ತೆ ಈಗಾಗಲೇ ಒಂದು ಒಂದೂವರೆ ವರ್ಷದಿಂದಲೂ ಕೂಡ ಸಮಸ್ಯೆಯನ್ನು ಎದುರಿಸಿದ್ರು ಅವರು ಶಾಲೆಗಳನ್ನೆಲ್ಲ ಬಂದ್ ಮಾಡಿ ಶಾಲೆಗೆ ಹೋಗಲಾರ್ದೇನೆ ಅದನ್ನು ರಿಕವರ್ ಮಾಡಿಕೊಂಡು ಮತ್ತೆ ಪುನರ್ಮನನ ಮಾಡಿಕೊಂಡು ಅವರು ಹಿಂದುಳಿತಾರೆ ಕಲಿಕೆಯಲ್ಲಿ ಅನ್ನೋ ದೃಷ್ಟಿಯಲ್ಲಿ ಶಿಕ್ಷಣ ತಜ್ಞರು ಈಗ ಶಿಕ್ಷಣ ಇಲಾಖೆಗೆ ಈ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಯಾವುದೇ ರೀತಿಯಾಗಿ ಶಾಲಾ ಕಾಲೇಜನ್ನು ಸ್ಥಗಿತಗೊಳಿಸಲ್ಲ ಅಂತ ನನ್ನ ಸೌದುಗಿ ಶ್ರೀನಿವಾಸ ಅವರ ದಳವೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶ್ರೀನಿವಾಸ್ ಈಗ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವಂತ ಅಗತ್ಯತೆ ಇಲ್ಲ ಒಪ್ಕೊಳ್ಳೋಣ ಆದ್ರೆ ಯಾವೆಲ್ಲ ಶಾಲಾ ಕಾಲೇಜುಗಳು ಈ ನಿರ್ಲಕ್ಷ್ಯವನ್ನ ವಹಿಸಿದಾವೋ ಆ ಶಾಲಾ ಕಾಲೇಜುಗಳಿಗೆ ಸರಿಯಾಗಿ ಒಂದಿಷ್ಟು ವಾರ್ನಿಂಗ್ ಅನ್ನ ಮಾಡಬೇಕು ಅವ್ರ ಮೇಲೆ ಕಟ್ಟುನಿಟ್ಟಾದಂತಹ ಒಂದಿಷ್ಟು ಕ್ರಮ ಕೈಗೊಳ್ಳಬೇಕು ಕಾರಣ ಬೇರೆ ರಾಜ್ಯಗಳಿಂದ ಬರುವಂತ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಒಳಪಡಿಸದೆ ಹೇಗೆ ಬಿಟ್ಕೊಂಡ್ರು ಇಲ್ಲಿರುವಂತ ವಿದ್ಯಾರ್ಥಿಗಳು ಸಮಸ್ಯೆಗೀಡಾದ್ರಲ್ವಾ ಇದರಿಂದ ಅರುಣ್ ಹೌದು ಆ ಈ ನಿಟ್ಟಿನಲ್ಲೇ ಗುರುವಾರ ಸಿಎಂ ಅವರ ಜೊತೆ ನಾಗೇಶ್ ಅವರು ಸಭೆಯನ್ನ ಮಾಡ್ತಿದ್ದಾರೆ ಆ ಒಂದು ಸಭೆಯಲ್ಲಿ ನಿರ್ಲಕ್ಷ್ಯ ತೋರಿರುವಂತಹ ಶಾಲಾ ಕಾಲೇಜುಗಳು ಮತ್ತೆ ವಸತಿ ಶಾಲೆಗಳ ಮೇಲೆ ಕಠಿಣ ಕ್ರಮಕ್ಕೆ ಒಂದು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಮತ್ತೆ ಈಗಾಗಲೇ ಶಿಕ್ಷಣ ಇಲಾಖೆ ಕೂಡ ಸ್ಪಷ್ಟಪಡಿಸಿದೆ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳನ್ನ ನಾವು ಕ್ಲೋಸ್ ಮಾಡಲ್ಲ ಅನ್ನುವಂಥದ್ದು ತಜ್ಞರು ಕೂಡ ಅದನ್ನೇ ಹೇಳಿದ್ದಾರೆ ಮಕ್ಕಳಿಗೆ ಈ ಒಂದು ಕೊರೋನಾ ಸೋಂಕು ತೀವ್ರತರವಾದಂತಹ ಪರಿಣಾಮ ಬೀರೋದಿಲ್ಲ ಹಾಗಾಗಿ ಶಾಲೆಗಳು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿ ತೆಗೆದುಕೊಳ್ಳಿ ಅನ್ನುವಂತಹ ಶಿಫಾರಸುಗಳನ್ನ ತಜ್ಞರ ತಂಡ ಮಾಡಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಶಾಲೆಗಳನ್ನ ಕ್ಲೋಸ್ ಮಾಡೋದು ಿಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ ನಮಗೂ ಗೊತ್ತು ಎರಡು ವರ್ಷ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹಾಳಾಗಿದೆ ಅಲ್ಲದೆ ನಮ್ಮ ಹತ್ರ ಒಂದು ಒಂದೂವರೆ ಕೋಟಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ ಅರುಣ್ ಒಂದ್ ವೇಳೆ ಕ್ಲೋಸ್ ಮಾಡಿದ್ರೆ ಮತ್ತೆ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿನೇ ಸರ್ಕಾರ ಕ್ಲೋಸ್ ಮಾಡಬಾರ್ದು ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ ಆದ್ರೆ ಕರೋನಾ ಸೋಂಕನ್ನು ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತಷ್ಟು ಕಠಿಣ ನಿಯಮಗಳನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಗುರುವಾರ ಏನು ಕ್ಯಾಬಿನೆಟ್ ಸಭೆ ಇದೆ ಅದಾದ ನಂತರ ಶಿಕ್ಷಣ ಸಚಿವರ ಜೊತೆ ಸಿಎಂ ಅವರು ಸಭೆ ಮಾಡ್ತಿದ್ದಾರೆ ಆ ಒಂದು ಸಭೆಯಲ್ಲಿ ಈಗಿರುವಂತಹ ಮಾರ್ಗಸೂಚಿಗಳ ಜೊತೆಗೆ ಮತ್ತಷ್ಟು ಕಠಿಣ ಮಾರ್ಗಸೂಚಿಗಳನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಮಾರ್ಗಸೂಚಿಗಳನ್ನ ಸರ್ಕಾರ ಜಾರಿಗೆ ತರುತ್ತಿದೆ ಮತ್ತೆ ನಿರ್ಲಕ್ಷ್ಯ ತೋರುವಂತಹ ಶಾಲಾ ಕಾಲೇಜುಗಳ ಮೇಲೆ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಕಾಲೇಜು ಸ್ಥಗಿತ ಆಗಲ್ಲ ಆದರೆ ಇಲಾಖೆಯಿಂದ ಪ್ರತ್ಯೇಕ ಮಾರ್ಗಸೂಚಿಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಈಗಾಗಲೇ ಮಾರ್ಗಸೂಚಿ ಇದೆ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸೋಂಕಿನ ಹೆಚ್ಚು ಕಾಣಿಸಿಕೊಳ್ತಾ ಇದೆ ವಸತಿ ಶಾಲೆ ಹೊರತುಪಡಿಸಿ ಉಳಿದಂತೆ ಮಕ್ಕಳಲ್ಲಿ ಸೋಂಕು ಹೆಚ್ಚು ಕಾಣಿಸಿಕೊಂಡಿಲ್ಲ ಹೀಗಾಗಿ ಪ್ರತ್ಯೇಕ ಮಾರ್ಗಸೂಚಿ ಸಂಬಂಧ ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸುತ್ತಾರೆ ಶಿಕ್ಷಣ ಸಚಿವರ ಜೊತೆಗೆ ಸಮಾಲೋಚನೆಯನ್ನು ಮುಖ್ಯಮಂತ್ರಿಗಳು ನಡೆಸಲಿದ್ದಾರೆ ಮಕ್ಕಳಲ್ಲಿ ಕೋವಿಡ್ ಆತಂಕ ಬೇಡ ಆದರೆ ಮುನ್ನೆಚ್ಚರಿಕೆಯ ಕ್ರಮ ಸಂಬಂಧ ಈ ಸಭೆಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಶಾಲಾ ಕಾಲೇಜುಗಳನ್ನು ಸ್ಥಗಿತಗೊಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಮಾರ್ಗಸೂಚಿ ಇದೆ ಮತ್ತೆ ಮಾರ್ಗಸೂಚಿ ಹೊರಡಿಸುವಂಥದ್ದು ಏನಿಲ್ಲ ಕಠಿಣವಾಗಿರುವಂಥ ರೂಲ್ಸ್ ಅನ್ನುವಂಥದ್ದು ಏನಿಲ್ಲ ಎಲ್ಲವೂ ಕೂಡ ಇದೆ ಪಾಲನೆ ಮಾಡಬೇಕಾಗಿರುವಂಥದ್ದು ಅಷ್ಟೇ ಜವಾಬ್ದಾರಿ ಇದರಲ್ಲಿ ಅದು ಹೇಗೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಸೊ ಏನೆಲ್ಲ ಅವರು ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಮಾರ್ಗಸೂಚಿಗಳು ಏನೆಲ್ಲ ಇರುವಂತಹ ಸಾಧ್ಯತೆ ಇದೆ ಶಾಲಾ ಕಾಲೇಜುಗಳಲ್ಲಿ ಟಫ್ ರೂಲ್ಸ್ ಅಂತಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವಸತಿ ಶಾಲೆಗಳಲ್ಲಿ ಕಠಿಣ ನಿಯಮ ಜಾರಿ ಅಂತಿದ್ದಾರೆ ಏನು ಅಂತ ದೊಡ್ಡ ನಿಯಮ ಜಾರಿ ಮಾಡಬೇಕಾಗಿಲ್ಲ ಏನಾಗಬೇಕಾಗಿದೆ ಅಂತಂದರೆ ಯಾರಾದರೂ ಹೊರಗಡೆಗೆ ಹೋಗಿ ಬಂದರೆ ಯಾರಾದರೂ ಊರುಗಳಿಗೆ ಹೋಗಿ ಬಂದರೆ ಯಾರಾದರೂ ಹೊರ ರಾಜ್ಯಕ್ಕೆ ಹೋಗಿ ಬಂದರೆ ಅಂತಹ ವಿದ್ಯಾರ್ಥಿಗಳನ್ನು ಟೆಸ್ಟ್ ಮಾಡಿ ಒಂದೆರಡು ದಿನ ಕ್ವಾರಂಟೈನ್ ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡು ಆಮೇಲೆ ಉಳಿದಂಥ ವಿದ್ಯಾರ್ಥಿಗಳ ಜೊತೆಗೆ ಮಿಂಗಲ್ ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸದ್ಯ ಶಾಲಾ ಕಾಲೇಜನ್ನು ಕ್ಲೋಸ್ ಇಲ್ಲ ಅಂತಿದ್ದಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಲು ತೀರ್ಮಾನಿಸಬಹುದು ಕರೆಕ್ಟು ಹೆಚ್ಚಿನ ಕೇಸ್ಗಳು ಬಂದಾಗ ಬಂದ್ ಮಾಡುವಂಥ ಯೋಚನೆ ಮಾಡಬಹುದು ಈಗ ಸದ್ಯಕ್ಕೆ ಅಂತ ಬಂದ್ ಮಾಡಿಬಿಟ್ರೆ ಏನೂ ಉಪಯೋಗ ಇಲ್ಲ ಅದರದ್ದು ಸೊ ಶಾಲಾ ಕಾಲೇಜು ವಸತಿ ಶಾಲೆಗಳಲ್ಲಿ ಹದಿನೈದು ದಿನಕ್ಕೊಮ್ಮೆ ರ್ಯಾಂಡಮ್ ಟೆಸ್ಟ್ಗೆ ಸೂಚಿಸಬಹುದು ಅಂತಿದ್ದಾರೆ ಅದು ಇನ್ನೂ ಒಳ್ಳೆಯದು ಹದಿನೈದು ದಿನಕ್ಕೊಮ್ಮೆ ಅಂತ ಹೇಳಿ ಬಟ್ ಅದು ಹದಿನೈದು ದಿನಕ್ಕೊಮ್ಮೆ ಎಲ್ಲರದ್ದು ಮಾಡುವ ಅಗತ್ಯತೆ ಇದೆಯಾ ಯಾರಿಗಾದರೂ ಒಂದಿಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅಂಥವ್ರನ್ನ ಟೆಸ್ಟ್ ಮಾಡಿಸೋದು ಯಾರಾದರೂ ಆಚೆ ಹೋಗಿ ಬಂದಾಗ ಅಂಥವ್ರನ್ನ ಟೆಸ್ಟ್ ಮಾಡೋದು ಒಳ್ಳೆಯದಲ್ವ ಸೋಂಕು ತೀರ ಹೆಚ್ಚಳವಾದರೆ ಶಾಲೆಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಮಾಡಲೇಬೇಕಾಗುತ್ತೆ ಏನು ಓಪನ್ ಇಟ್ಕೊಂಬಿಟ್ಟು ಆವಾಗ ನಡ್ಸೋಕ್ಕಾಗುತ್ತ ಶಾಲೆಗಳನ್ನು ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅಲ್ಲಿ ಕ್ಲೋಸ್ ಮಾಡ್ತಾರೆ ಅದನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡ್ತಾರೆ ಸದ್ಯಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಕ್ರಮ ವಹಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅಗತ್ಯ ಮುಂಜಾಗ್ರತಾ ಕ್ರಮಗಳಂದರೆ ಏನು ಯಾವ ರೀತಿಯಾಗಿ ಶಾಲೆಗಳನ್ನು ಕಾಲೇಜ್ಗಳನ್ನು ಆರಂಭ ಮಾಡಬೇಕಾದ್ರೆ ಆಡಳಿತ ಮಂಡಳಿಗಳು ಏನೆಲ್ಲ ಕೊಟ್ಬಿಟ್ರಪ್ಪ ಹೇಳಿಕೆಗಳನ್ನು ನಾವೆಲ್ಲ ಪಾಲನೆ ಮಾಡ್ತೀವಿ ಅತ್ಯಂತ ಶಿಸ್ತಿನಿಂದ ನಡೆಸ್ತೀವಿ ಅದು ಇದು ಅಂತೆಲ್ಲ ಕೊಟ್ಟರು ಆಮೇಲೆ ಶುರು ಆದಮೇಲೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಆಮೇಲಿಂದ ತಲೆನೇ ಕಡಿಸ್ಕೊಳ್ಳಿಲ್ಲ ಶಿಕ್ಷಕರು ಸಿಬ್ಬಂದಿ ಪೋಷಕರಿಗೆ ಎರಡು ಡೋಸ್ ಲಸಿಕೆ ಕಡ್ಡಾಯ ಮಾಡಬಹುದು ಅಂತಿದ್ರೆ ಮಾಡಲೇಬೇಕು ಫಸ್ಟು ಶಿಕ್ಷಕರದ್ದು ಜ ಆಸ್ತಿ ಕಾಂಟ್ಯಾಕ್ಟ್ ವಿದ್ಯಾರ್ಥಿಗಳ ಜೊತೆಗೆ ಅವರು ಇರ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ಪೋಷಕರು ಇರ್ತಾರೆ ಪೋಷಕರು ಹಾಕ್ಸ್ಕೊಂಡಿರಬೇಕಾಗತ್ತೆ ಸಿಬ್ಬಂದಿಗಳು ಕೂಡ ಶಾಲಾ ಕಾಲೇಜು ವಸತಿ ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನು ಪ್ರಕಟಿಸಬಹುದು ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಇದೆ ಪ್ರಕಟಿಸುವಂಥದ್ದೇನೂ ಇಲ್ಲ ಮಾರ್ಗಸೂಚಿ ಪಾಲನೆ ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡೋಕ್ಕೆ ವಿಶೇಷ ತಂಡ ರಚಿಸಬಹುದು ಇದು ಅತ್ಯಗತ್ಯವಾಗಿದೆ ಕಾರಣ ಇನ್ನು ಕೊಡುವಂತ ಮಾರ್ಗಸೂಚಿಗಳು ಬರೀ ಪೇಪರಲ್ಲಿರುತ್ತೆ ಅದರ ಪಾಲನೆಗಳು ಇರೋದಿಲ್ಲ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಅರ್ಧವೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶ್ರೀನಿವಾಸ್ ಈಗ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡ್ತೀವಿ ಅಂತ ಆಲ್ರೆಡಿ ಇದೆ ಮಾರ್ಗಸೂಚಿ ಏನಿಲ್ಲ ಅದರ ಪಾಲನೆ ಹೇಗಾಗ್ತಾ ಇದೆ ಅನ್ನೋದನ್ನ ಯಾರೂ ಅಬ್ಸರ್ವೇಷನ್ ಮಾಡಿಲ್ಲ ಇಲ್ಲಿಯವರೆಗೂ ಅದರ ಪರಿಣಾಮನೇ ಈ ಶಾಲಾ ಕಾಲೇಜುಗಳಲ್ಲಿ ಈ ಪರಿಸ್ಥಿತಿ ಅಲ್ವಾ ಶ್ರೀನಿವಾಸ್ ಅರುಣ್ ಹೌದು ಈಗಾಗಲೇ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದೆ ಹೊಸದಾಗಿ ಒಂದಿಷ್ಟು ಪರಿಷ್ಕರಣೆಯನ್ನ ಮಾಡಿ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡುವಂತದ್ದು ನೀವು ಹೇಳಂತದ್ದು ಕರೆಕ್ಟ್ ಕೇವಲ ಮಾರ್ಗಸೂಚಿಗಳು ಪೇಪರ್ನಲ್ಲಿ ಮಾತ್ರ ಇರುವಂತಹದ್ದು ನಮಗೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿದೆ ಹಾಗಾಗಿನೇ ಈ ಒಂದು ಬಾರಿ ಆ ರೀತಿಯಾಗಿ ನಿರ್ಲಕ್ಷ್ಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಕ್ರಮಗಳನ್ನು ಮಾಡ್ತಿದೆ ಮಾರ್ಗಸೂಚಿಗಳನ್ನ ಶಾಲಾ ಕಾಲೇಜು ಮತ್ತೆ ವಸತಿ ಶಾಲೆಗಳಲ್ಲಿ ಮಾರ್ಗಸೂಚಿ ಪಾಲನೆ ಆಗ್ತಿದೆ ಅನ್ನೋದಕ್ಕೆ ಮಾನಿಟರ್ ಮಾಡಲಿಕ್ಕೆ ಒಂದು ಸ್ಟಿಕ್ಟ್ ಆಗಿ ತಂಡವನ್ನು ರಚನೆ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಆ ಒಂದು ತಂಡ ಖಾಸಗಿ ಶಾಲೆ ಆಗಿರಬಹುದು ಸರ್ಕಾರಿ ಶಾಲೆಗಳಾಗಿರ್ಬಹುದು ಎಲ್ಲಾ ಕೂಡ ಮಾನಿಟರ್ ಮಾಡಿ ಮಾರ್ಗಸೂಚಿಗಳು ಕರೆಕ್ಟ್ ಆಗಿ ಪಾಲನೆ ಆಗ್ತಿದೆ ಇಲಾಖೆಗೆ ಮಾಹಿತಿಯನ್ನ ಕೊಡುತ್ತೆ ಜೊತೆ ಜೊತೆಗೆ ವಸತಿ ಶಾಲೆಗಳಲ್ಲಿ ಹೆಚ್ಚಾಗಿ ನಮಗೆ ಸೋಂಕು ಕಂಡು ಬರ್ತಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ನಿರ್ಧಾರ ಮಾಡಿದೆ ಒಂದು ರ್ಯಾಂಡಮ್ ಚೆಕ್ ಅನ್ನ ಮಾಡ್ಕೊಳ್ಳೋಣ ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದ್ಸರ್ತಿ ಒಂದಿಷ್ಟು ರಿಲ್ಯಾಕ್ಸ್ ಸಿಗಬಹುದು ಅನ್ನುವಂತಹ ಆ ಒಂದು ಚೆಕ್ ಅನ್ನು ಮಾಡುವಂತಹ ಚಿಂತನೆ ಮಾಡ್ತಿದೆ ಅದ್ರ ಜೊತೆ ಜೊತೆಗೆ ಬೇರೆ ಅಂದ್ರೆ ವಸತಿ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಬಂದಂತಹ ಸಂದರ್ಭದಲ್ಲಿ ನೀವು ಹೇಳಿದಾಗ ಅವರನ್ನ ಕ್ವಾರಂಟೈನ್ ಮತ್ತೆ ಟೆಸ್ಟ್ ಮಾಡುವಂತಹ ನಿಯಮವನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ಏನು ಗುರುವಾರ ನಡೆಯುವಂತಹ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಮಾಡುತ್ತಿದ್ದಾರೆ ಮತ್ತೆ ತಜ್ಞರು ಕೂಡ ಶಾಲೆ ಮುಚ್ಚುವಂತಹ ಅವಶ್ಯಕತೆ ಇಲ್ಲ ಆದ್ರೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಿ ತೆಗೆದುಕೊಳ್ಳಿ ಎನ್ನುವಂತಹ ಸೂಚನೆ ಕೊಟ್ಟಿರೋದ್ರಿಂದ ಅದೆಲ್ಲವನ್ನು ಕೂಡ ಪಾಲನೆ ಮಾಡಲಿಕ್ಕೆ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಇದಕ್ಕಾಗಿನೇ ಒಂದು ತಂಡವನ್ನು ಕೂಡ ರಚನೆ ಮಾಡಲಿಕ್ಕೆ ಆ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು ಅರುಣ್ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು